ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಹಲವಾರು ಅಸಮಾಧಾನಗಳ ನಡುವೆ ಸಿದ್ದು ಸರ್ಕಾರವನ್ನು ಕಟ್ಟಿ ಹಾಕಲು ಶತ ಪ್ರಯತ್ನಗಳು ಮಾಡುತ್ತಿದ್ದಾರೆ ಅದಕ್ಕೆ ನೂತನವಾಗಿ ಆಯ್ಕೆಯಾದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾಲಿಗೆ ಚಕ್ರ ಕಟ್ಟಿಕೊಂಡು ಎಲ್ಲೆಡೆ ಓಡಾಡುತ್ತಿದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಲ್ಲಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಎಂಬ ತೌಕದಲ್ಲಿ ಇದೆ ಅದಕ್ಕೆ ನಾನಾ ಬಗೆಯ ತಂತ್ರಗಳನ್ನು ಹೂಡಿದ್ದಾರೆ ಅದಕ್ಕೆ ವಿಜೇಂದ್ರ ಮಾಜಿ ಸಿಎಂ ಎಚ್ ಜೊತೆ ಗಪ್ಚುಪ್ ಅಂತ ಮೀಟಿಂಗ್ ಮಾಡಿದ್ದಾರೆ ಹಾಗಾದ್ರೆ ಆ ಗಪ್ಚುಪ್ ಮೀಟಿಂಗ್ ರಹಸ್ಯ ಏನ್ ಗೊತ್ತಾ ಈ ಬರ್ತೀನಿ ನೋಡಿ ನಾನು ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳರಲ್ಲಿಯೇ ಜನತಾ ದರ್ಶನ ಶುರು ಅದನ್ನ ಈಗ ಜಾಹೀರಾತು ಹಾಕಿಕೊಳ್ತಿದ್ದಾರೆ ಮತ್ತೆ ರಾಜ್ಯದಲ್ಲಿ ಎರಡ್ ಸಾವಿರದ ಆರರ ದಿನಗಳು ಬರಲಿದೆ ಎಂದು ಹೀಗೆ ಎಚ್ ಕೆ ಭವಿಷ್ಯ ನುಡಿದಿದ್ದಾರೆ ಹೌದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭೇಟಿ ಮಾಡಿ ಮಾತನಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಎಚ್ ಡಿ ಕುಮಾರಸ್ವಾಮಿ ಬಿಡದಿ ನಿವಾಸಕ್ಕೆ ಆಗಮಿಸಿದ ವಿಜೇಂದ್ರ ಅವರಿಗೆ ಮಾಜಿ ಸಿಎಂ ಸ್ವಾಗತ ಕೋರಿದರು ವಿಜಯೇಂದ್ರ ಅವರು ಎಚ್ ಅವರ ಬಿಡದಿ ನಿವಾಸಕ್ಕೆ ಆಗಮಿಸಿದ ವೇಳೆ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಬ್ಯುಸಿ ಆಗಿದ್ದರು ನಿಗದಿತ ಸಮಯಕ್ಕೂ ಅರ್ಧ ಗಂಟೆ ಮುಂಚೆ ಆಗಮಿಸಿದ ವಿಜಯೇಂದ್ರ ಅವರು ಫಾರ್ಮ್ ಹೌಸ್ಗೆ ಆಗಮಿಸಿದ ಹಿನ್ನೆಲೆ ಬಂದ ಕೂಡಲೇ ಕುಮಾರಸ್ವಾಮಿ ಅವರ ಬಿಡದಿ ಫಾರ್ಮ್ ಹೌಸ್ ಅನ್ನ ವೀಕ್ಷಣೆ ಮಾಡಿದರು ಕುಮಾರಸ್ವಾಮಿಯವರ ಬಿಡದಿ ನಿವಾಸದ ಮಹಡಿಯ ಮೇಲೆ ನಿಂತು ವಿಜಯೇಂದ್ರ ಅವರು ಫಾರ್ಮ್ ಹೌಸ್ ಅನ್ನ ವೀಕ್ಷಣೆ ಮಾಡಿದರು ಈ ವೇಳೆ ಮಾಗಡಿ ಮಾಜಿ ಶಾಸಕ ಮಂಜುನಾಥ್ ಅವರು ವಿಜಯೇಂದ್ರ ಅವರಿಗೆ ಮಾಹಿತಿ ನೀಡಿದರು ಈ ವೇಳೆ ಕುಮಾರಸ್ವಾಮಿ ಅವರು ಬಿಡದಿ ಫಾರ್ಮ್ ಹೌಸ್ ನಲ್ಲಿ ನಡೆಯುತ್ತಿದ್ದ ತುಮಕೂರು ಗ್ರಾಮಾಂತರ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಿದ್ದರು ಸಭೆಯ ಬಳಿಕ ವಿಜೇಂದ್ರ ಅವರನ್ನು ಎಚ್ ಡಿ ಕುಮಾರಸ್ವಾಮಿ ಆತ್ಮೀಯವಾಗಿ ಸ್ವಾಗತಿಸಿದರು ಇಬ್ಬರ ನಡುವೆ ಬೆಳಗಾವಿಯ ಅಧಿವೇಶನದಲ್ಲಿ ಕಾಂಗ್ರೆಸ್ ವಿರುದ್ಧ ಜಂಟಿ ಹೋರಾಟ ಕುರಿತು ಚರ್ಚೆ ನಡೆಸಲಾಗಿದೆ ಎಂಬ ಮಾಹಿತಿ ಇದೀಗ ಲಭ್ಯವಾಗಿದೆ ಇತ ವಿಜೇಂದ್ರ ಆಗಮಿಸುತ್ತಿದ್ದಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಫಾರ್ಮ್ ಹೌಸ್ ಗೆ ಆಗಮಿಸಿದರು ಅವರೊಂದಿಗೆ ಮಾತುಕತೆ ಕೂಡ ನಡೆಸಿದರು ಎಚ್ ಡಿಕೆ ಭೇಟಿ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಜೇಂದ್ರ ದೇಶ ರಾಜ್ಯದ ಹಿತದೃಷ್ಟಿಯಿಂದ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಆಗಿದೆ ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದೇನೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ತಯಾರಿ ಬಗ್ಗೆ ಮಾತನಾಡಲ್ಲ ಅದು ನಾಲ್ಕು ಗೋಡೆ ಮಧ್ಯೆ ನಡೆಯಲಿದೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಪಕ್ಷದ ಏಕೈಕ ಸಂಸದನು ಇರಬಾರದು ಎಂದು ಜನ ನಿರ್ಧಾರ ಮಾಡ್ತಾರೆ ಎಂದು ಡಿಕೆ ಬ್ರದರ್ಸ್ಗೆ ಟಾಂಗ್ ನೀಡಿದ್ದಾರೆ ಕುಮಾರಸ್ವಾಮಿ ಮಾತನಾಡಿ ಸಂದರ್ಭ ಬಂದರೆ ನಿಖಿಲ್ ವಿಜೇಂದ್ರ ಜಂಟಿಯಾಗಿ ಸಂಘಟನೆ ಮಾಡ್ತಾರೆ ಈಗ ಅವರಿಬ್ಬರು ಸಹ ಯುವಕರಿದ್ದಾರೆ ದೇಶದಲ್ಲಿ ಮತ್ತೆ ಪ್ರಧಾನ ಮೋದಿ ಅವರು ಆಯ್ಕೆಯಾಗ್ತಾರೆ ಹಾಗಾಗಿ ರಾಜ್ಯದಲ್ಲಿಯೂ ಸಹ ನಾವು ಒಂದಾಗಿದ್ದೇವೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬೇಕಿದೆ ಅದೇ ಉದ್ದೇಶದಿಂದ ನಾವು ಈ ಸಂಘಟನೆ ಮಾಡ್ತಿದ್ದೇವೆ ಎಂದರು ನಾನು ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳರಲ್ಲಿಯೇ ಜನತಾ ದರ್ಶನ ಶುರು ಮಾಡಿದ್ದೆ ಅದನ್ನ ಈಗ ಜಾಹೀರಾತು ಹಾಕಿಕೊಳ್ತಿದ್ದಾರೆ ಮತ್ತೆ ರಾಜ್ಯದಲ್ಲಿ ಎರಡ್ ಸಾವಿರದ ಆರರ ದಿನಗಳು ಬರಲಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಇದೀಗ ಭವಿಷ್ಯವನ್ನ ನೋಡ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ